ಈಗಾಗಲೇ ಸಂಗೀತವ್ರ ಎಲಿಮಿನೇಷನ್ ಮುಕ್ತಾಯವಾಗಿ ಹೋಗಿದೆ. ಹೌದು, ಸಂಗೀತವರು ಈ ಸತಿ ಕಪ್ ಗೆಲ್ತೇ ಗೆಲ್ತಾರೆ. ಶ್ರುತಿಯವರು ಬಿಟ್ಟರೆ ಈ ಸತಿ ಫೀಮೇಲ್ ಕಂಟೆಸ್ಟೆಂಟಲ್ಲಿ ಸಂಗೀತವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಸಂಗೀತ ಅವರು ಮುಂದೆ ಬರ್ಬೋದು ಅಂತ ಕೂಡ ಅಂದಾಜಿಸಲಾಗಿತ್ತು. ಆದರೆ ಸಂಗೀತ ಅವರು ಅದರಲ್ಲಿ ಕೈ ಕೊಡ್ತು ಅಂತ ಹೇಳ್ಬೋದು. ಹೌದು, ಈಗ ನಾಲ್ಕನೇ ಸ್ಥಾನಕ್ಕೆ ಅವರು ಭಾಳ ತೃಪ್ತಿ ಪಡ್ಕೊಳ್ಳೋಂಥ ಸ್ಥಿತಿ ಎದುರಾಗಿದೆ. ಹೌದು, ಕೇವಲ ನಾಲ್ಕನೇ ಸ್ಥಾನಕ್ಕೆ ಸಂಗೀತ ಅವ್ರಿಗೆ ತೃಪ್ತಿ ಪಡ್ಕೊಂಡು ಈಗ ಔಟ್ ಆಗಬೇಕಾಗಿದೆ. ಸಂಗೀತ ಅವರು ತುಂಬಾ ಅತಿ ಕಷ್ಟಪಟ್ಟು ಆಡಿದ್ದಾರೆ ವಿನಯ್ ಜೊತೆ ಸಿಕ್ಕಾಪಟ್ಟೆ ಜಗಳ ಆಡಿಕೊಂಡು. ಹಾಗೆ ಕಾರ್ತಿಕ್ ಜೊತೆನೂ ಕೂಡ ಸ್ವಲ್ಪ ದಿನ ಲವ್, ಆಮೇಲೆ ಫ್ರೆಂಡ್ಶಿಪ್, ಆಮೇಲೆ ಕೊನೆ ಕೊನೆಗೆ ತುಂಬ ಎನಿಮಿ ರೀತಿಯಲ್ಲಿ ನೋಡ್ಕೊಂಡು ದೊಡ್ಡ ಮಟ್ಟಿಗೆ ಕಾಂಟ್ರವರ್ಸಿನೂ ಮಾಡ್ಕೊಂಡಿದ್ರು ನಮ್ಮ ಸಂಗೀತ ಅವರು. ಮೊದಲಿಗೆ ಸಂಗೀತ ಅವರಿಗೆ ಸ್ವಲ್ಪ ವೋಟಿಂಗ್ಗಳು ಕಡಿಮೆ ಇತ್ತು. ಆದರೆ ಕೊನೆಗೆ ಒಬ್ಬ ಬರ್ತಾ ಬರ್ತಾ ಒಬ್ಬೊಬ್ಬರೇ ಆಡಲು ಶುರು ಮಾಡಿದಾಗ ವೋಟಿಂಗ್ ಚೆನ್ನಾಗಿ ಬರಲು ಶುರು ಆಯಿತು. ಈ ಕಾರಣದಿಂದಾಗಿ ಸಂಗೀತ ಅವರು ಫಿನಾಲೆ ತನಕ ಬರಲು ಭಾಳ ದೊಡ್ಡ ಅವಕಾಶ ಸಿಕ್ತು. ಆದರೆ ಫಿನಾಲೆಯಿಂದ ಕಪ್ ಹಿಡಿಯುತ್ತಾರೆ ಅಂತಲೂ ಕೂಡ ಬಹುತೇಕ ಅಂದಾಜಿಸಲಾಗಿತ್ತು. ಫೀಮೇಲ್ ಕಂಟೆಸ್ಟೆಂಟ್ ಯಾರೂ ಕೂಡ ಗೆದ್ದಿಲ್ಲ. ಈ ಕಾರಣಕ್ಕಾಗಿ ಇವ್ರನ್ನ ಸರಿ ಗೆಲ್ತಾರೆ ಅಂತ ತುಂಬ ಜನ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಬರ್ತಾ ಇತ್ತು. ಆದರೆ ಅದೀಗ ಸುಳ್ಳಾಗಿದೆ. ನಾಲ್ಕನೇ ಸ್ಥಾನಕ್ಕೆ ಸಂಗೀತ ಅವರೀಗ ಔಟ್ ಆಗಿದ್ದಾರೆ. ಆಗಿರೋ ಸಂಗೀತ ಅವರು ಈ ಔಟಿನ ಬಗ್ಗೆ ನೀವೇನಂತ ಹೇಳಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.